ಏನು ಮಾಡ್ಬೇಕು ಅಂತ ತಲೆ ಕೇರ್ಕೊಂಡ್ರು ಗೊತ್ತಾಗಲ್ಲಪ್ಪ. ನಿಮ್ ಒಣಕಾಲ್ಗಿರೋಷ್ಟು ಬುದ್ಧಿ ನಿಮ್ ತಲೆಗಿಲ್ಲ. ಒಂದ್ಸಲ ನಿನ್ ಮಾತು ಅತಿರೇಕ ಅನ್ಸ್ಬಿಡ್ತಮ್ಮ. ನಿಮ್ ಫ್ರೆಂಡ್ ಪರಮೇಶ್ವರ್ ಯಾರಾದ್ರೂ ಇದ್ದಿದ್ರೆ ಏನಾದ್ರು ಉಪಾಯ ಕೊಟ್ಟಿರೋರು. ಪುಂಡನವ್ರ ನಿಮ್ ಪ್ರಾಬ್ಲಮ್ ಏನಂತ ನನಗೆ ಹೇಳ್ರಿ, ನಾ ಪರಿಹಾರ ಕೊಡ್ತೀನಿ. ನೀನೇ ಒಂದು ಪ್ರಾಬ್ಲಮ್ ಹೇಳೋರು ಬುದ್ಧಿ ಹೇಳ್ರಿ, ನೀವು ಪರಿಹಾರ ಸಿಗ್ತದೆ. ನಿನ್ ಮುಂದೆ ನನ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಾ ಈ ಮುಂದೆ ನಂಗ ನಾಚ್ ಮಾಡ್ದಂಗೆ ಇರುತ್ತೆ. ಪುಂಡನವ್ರೆ ನಿಮ್ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಅದು ಹೇಳಿ. ನೋಡಿ ಮೇಡಮ್ ಅವರೇ, ಮುಂಬೈಯಿಂದ ಪಾಲ್ ಮತ್ತು ಮಾಲಿನ್ ಏನೋ ದಂಪತಿಗಳು ಬರ್ತಾ ಇದಾರೆ. ಇವ್ರು ಮುಂಬೈಗೆ ಹೋದಾಗ ಅವ್ರ ಮನೇಲಿದ್ರು. ನಾವು ತುಂಬಾ ಶ್ರೀಮಂತರು, ಹುಡ್ತ ಬಾಯಿ ಬೆಳ್ಳಿ ಸ್ಪೂನ್ ಹಾಕೊಂಡೆ ಹುಟ್ಟಿರೋದು ಅಂತ ಹೇಳಿದಾರೆ. ಬೆಳ್ಳಿ ಚಂದ್ರಿ ಬ್ಯಾಟ್ಗೋದ್ರೆ ಸಿಗ್ತಾವಲ್ಲ. ನಾನೊಬ್ಬ ದೊಡ್ಡ ಲಾಯರು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ ಅಂತಾನು ಹೇಳಿದೀನಿ. ಅದನ್ನ ಯಾಕೆ ಹೇಳ್ಬೇಕಾಗಿತ್ತು? ನನಗೊಬ್ಳು ಸುಂದರವಾದ ಹೆಂಡತಿನ ಇದ್ದಾಳೆ ಅಂತ ಹೇಳಿದೀನಿ. ಅದನ್ನ ಯಾಕೆ ಹೇಳ್ಬೇಕಾಗಿತ್ತು? ಹಾಗಂತ ಹೇಳಿದ್ರೇನ್ರಿ ವೈಶಾಲಿ, ನಾವ್ ಬೇರೆ ಕಡೆ ಹೋದಾಗ ನಮ್ ಲೆವೆಲ್ ತೋರಿಸಬೇಕಾಗತ್ತೆ. ಗುಂಡಣ್ಣ ಅವ್ರು ಹೇಳಿದೇನು ತಪ್ಪಿಲ್ವಲ್ಲ? ಈಗ ಅವರು ಒಂದ್ ವಾರಕ್ಕೆ ನಮ್ ಮನೆಗೆ ಬರ್ತಾ ಇದಾರೆ ಮೇಡಮ್. ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡ್ಬಿಟ್ಟಿದೀನಿ, ಸಾಮಾನ್ಯ ಮನುಷ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. ಪರೀಕ್ಷೆ ಮಾಡ್ರಿ ಏನ್ ಗತಿ. ಗುಂಡಣ್ಣವ್ರೆ, ನೀವು ವೇದಾರ್ಮ್ ಕೊಟ್ಟು ನನ್ನ ಮದಿ ಮಾಡೋಂಗಿದ್ರೆ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಅದೆಲ್ಲ ಆಗಲ್ಲ, ಹೋಗೋ. ಈ ಮನೆನ ಡೆಕೋರೇಟ್ ಮಾಡ್ಬೇಕು, ದುಬಾರಿ ವಸ್ತುಗಳನ್ನೆಲ್ಲ ತಂದಿಡ್ಬೇಕು. ಕಾಫಿ ತಲಗುಂಬ ಕಸ್ಬರ್ಗಿ, ನಿನ್ಗೆ ಇದೆಲ್ಲ ತಿಳಿಯಲ್ಲ, ಹೋಗೋ. ನನಗ್ ಗೊತ್ತಾಯ್ತು, ನೀವ್ ಹೇಳಿ. ಆಳು ಕಾಳು ಕಾರು ಡ್ರೈವರ್ ಮನೆಗ್ ಬೇಕಲ್ಲ ಮೇಡಮ್. ನೋರೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುರುತು ಪರಿಚಯ ಅವ್ರು ಸಹಾಯ ಮಾಡಿದ್ರೆ ತೊಂದ್ರೆ ಆಗಲ್ಲ. ವೈಶಾಲಿ, ಇನ್ನೊಂದ್ ಎಷ್ಟು ಸಲ ಸಹಾಯ ಮಾಡಿಲ್ಲ, ನಾನ್ ನಿಂಗ್ ಸಹಾಯ ಮಾಡ್ತೀನಿ. ನಾನ್ ನಿಮ್ ಮನೇಲಿ ಆಳಾಗ್ತೀನಿ, ಕಾಳಾಗ್ತೀನಿ. ಬಾರು ಎರಡ್ ದಿನ ಅಷ್ಟೇ ಕಣೆ, ನೀನು ಸ್ವಲ್ಪ ಈ ಮನೆ ಕೆಲ್ಸದವ್ರಾಗಿದ್ರೆ ಸಾಕು. ಅಕ್ಕ ಎರಡ್ ದಿನ ಎರಡ್ ತಿಂಗಳು ಇಲ್ಲೇ ಇದ್ಬಿಡು ಮುಡೇ. ಆದ್ರೆ ಇದು ಶ್ರೀಮಂತರ ಮನೆ, ನೀನು ಕೆಲಸ್ತಾಳು ಅನ್ನೋದನ್ನ ತಿಳ್ಕೊಂಡ್ ಇರ್ಬೇಕಾಗತ್ತೆ. ಬಿಡ್ರಿ, ವೇದವ್ರ ದಿನ ನೋಡಕ್ ಸಿಗ್ತಾರಲ್ಲ, ಸುಮ್ಮಿರ್ತೀನಿ. ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ರೀ. ಇವನೇನಾದ್ರು ಅತಿಯಾಗಿ ವರ್ತಿಸಿದ್ರೆ ನಮ್ ಪ್ಲಾನ್ ಎಲ್ಲ ನೆಗದ್ ಬಿದ್ದು ಹೋಗುತ್ತೆ. ಕಾಪಾಡ್ದನ್ರಿ, ಆದ್ರೆ ಅವ್ರು ಹೋದ್ಮೇಲೆ ನನಗೂ ವೇದವ್ರಿಗೆ ನಿಶ್ಚಿತಾರ್ಥ ಮಾಡಿಸ್ಬೇಕೆ. ಆಯ್ತಪ್ಪ. ಚೆನ್ನಾಗಿದೆ ಸುಬ್ಬ, ಈ ಕಾರಲ್ಲಿ ಒಂದ್ ರೌಂಡ್ ಹೋಗಿ ಬರೋಣ್ರಿ. ಡೋರ್ ಓಪನ್ ಮಾಡು. ಏ ಸುಬ್ಬು, ಏನ್ ಮಾಡ್ತಾ ಇದೆಯೋ? ಅಕ್ಕ ನೀನ ಕನ್ಸ್ ಕಾಣ್ತಾ ಇದೆಯಲ್ಲೋ? ಯಾವ್ದಾರು ಬರ್ಲಿಲ್ಲ. ಅವಳು ಆಗ್ಲೇ ರೆಡಿ ಆಗಿ ಒಳಗ್ ಕೂತಿದ್ದಾಳೆ. ನಾವ್ ಹ್ಯಾಗ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರು ಹೇಳ್ತಾರಂತೆ. ಮನೆ ಕೆಲ್ಸ ಬಾಕಿ ಇದೆ, ಬಾ ಒಳಗೆ. ರಾಜ್ಕುಮಾರ್ ಜನ ಕಾಣತೀರಿ. ನಾನು ನಿಮ್ಮಂತ ಆಯ್ತು ಸಿಗ್ಬೇಕಂದ್ರೆ ಪುಣ್ಯ ಮಾಡ್ರಿ ಬಿಡ್ರಿ. ಅರುಂಧತಿ ಸಿನಿಮಾ ಹೀರೋಂತರ ಕಾಣತೀರಿ. ನಾನು ಹೇಗಿದ್ದೀನ? ನೀವಂತೂ ಟೇಟ್ ರಾಜ್ ಮಹಾರಾಜನ ತರನ ಅದಿರಿ. ಟಾರ್ ಹೋಟೆಲ್ ಜ್ಯೂಸ್ ತಂದು ಕೊಡೋರಂಗದಿರಿ. ಸುಮ್ನೆ ಇರ. ಏನಾಯ್ತೆ? ನಾನ್ ಕೆಲಸದವಳ ಡ್ರೆಸ್ ಅಲ್ಲಿ ನಿಮ್ಮ ಮಹಾರಾಣಿ ಡ್ರೆಸ್ ಅಲ್ಲ. ಲೇ, ಇದೆಲ್ಲ ಬರೀ ನಾಟಕ ತಾನೆ, ಹೋಗ್ಲಿ ಬಿಡ. ವೈಶಾಲಿ, ಅವ್ರು ಹೊರಟಾದ್ಮೇಲೆ ಜಾಲಿಯಾಗಿ ಒಂದ್ ಪಿಕ್ನಿಕ್ ಹೋಗೋಣ. ಆಗ ನಾನ್ ನಿನ್ ಡ್ರೆಸ್ ಹಾಕೊಂತೀನಿ. ನಾನ್ ನಿಮ್ ಡ್ರೆಸ್ ಹಾಕೊಂತೀನಿ. ಏ ಪಡವಲ್ಕ, ನೀನ್ ಈ ಡ್ರೆಸ್ ಹಾಕೊಂಡ್ರೆ ಮುಳುಗೋಗ್ತೀಯ ಕಣ. ಏ ಇರ್ಲಿ ಬಿಡ್ರಿ, ತಲೆ ಮೇಲ್ ಕಾಣೋ ಹಾಕೊಂತೀನಿ. ಸುಬ್ಬ, ನಿನ್ ತಲಹರಟೆ ಜಾಸ್ತಿ ಆಯ್ತು. ನಿನ್ ಸ್ಥಾನಮಾನ ಏನು ಅಂತ ಅರ್ಥ ಮಾಡ್ಕೋ. ನೀವೇನಾದ್ರು ನಮ್ ಲೆವೆಲ್ ಬಂದ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ತಲೆ ಕೆಳಗಾಗ್ಬಿಡುತ್ತೆ. ಬನ್ನಿ, ರಿಹರ್ಸಲ್ ಮಾಡೋಣ. ಕೆಲ್ಸಗಾರರು ಒಬ್ರು ಸರಿ ಇಲ್ಲ. ನಾನು ಹೇಳಿದ ಕೆಲಸ ಒಬ್ರು ಮಾಡಲ್ಲ. ಕಾರ್ ಓಡಿಸ್ತೇನ ವರ್ಷದಲ್ಲಿ ಅವರ್ ಬಿಲ್ ನಿಮ್ ಅರ್ಬಿ ವರ್ಷದ ಕೆಲಸ ಮುಗಿದೆ. ಹಂಗಲ್ರಿ, ನಿಮ್ ಚಸ್ಮಾ ವಾಚ್ ಶೂ ಎಲ್ಲ ಅದ್ರಾಗ ಓಡಿಸ್ಬೇಕಲ್ಲ. ಹಂಗೆಲ್ಲ ಹೇಳ್ಬೇಡ್ಲ, ಅವ್ರು ಸಾವುಕಾರರು. ಗುಂಡನವ್ರ ಎರ್ಬಿ ಮಡಿ ಎಟ್ಬಿಡ್ರಿ. ನನ್ನ ಮಾನ ಮರ್ಯಾದಿನೆಲ್ಲ ಹರಾಜ್ ಆಗ್ತಾನೆ ಮೇಡಮ್. ನೋರೆ ಲಾಯರ್ ಗುಂಡಣ್ಣ. This is my wife, Vaishali. Hello. This is my sister-in-law. Oh, wonderful. Princess Diana thara idale. Nan Diana alla, Veda from Radio Nada. Bahala sundaravagidiya. Bollywood bale thara kanustaa idiya. Naru Bengaluru bandidike saarthaka aitu.
ನಿನ್ನ ನೋಡ್ತಾ ಇದ್ರೆ ತಿಂಡಿ ಊಟ ನಿದ್ರೆ ಏನು ಬೇಡ. ನಾನು ಇಲ್ಲೇ ಇದ್ದೀನಿ. ಅದೇ ಪ್ರಾಬ್ಲಮ್. ಏನಂದ್ರೆ ತಮಾಷೆ ಗಂದೆ ಕಡೆ. ಏ ಸುಪ್ಪ, ಏನು ನಗ್ತಾ ನಿಂತಿದ್ಯಾ? ಜ್ಯೂಸ್ ತರ ಹೇಳೋ ಬೇರೆಯವ್ರಿಗೆ. ಅಲ್ಲ ಪಾರುಗೆ ನಮ್ಮ ಮಗ್ಗೆ ಬರ ಬರಲ್ರಿ, ಒದ್ರ ಮಾಡ್ರಿ. ಏನ್ ಮರ ನೋಡಕತ್ತಿ ಜ್ಯೂಸ್ ತಂಬರ? ಕಟ್ ಕಟ್ ಕಟ್, ಮನೆ ಕೆಲ್ಸಕ್ಕೆ ಕೆಲ್ಸದವ್ರನ್ನೂ ಇಟ್ಕೊಂಡಿದ್ದೀರಾ? ಶ್ರೀಮಂತರ ಹುಟ್ಟದ ಮೇಲೆ ಬೇರೆಯವರ ಕೆಲವೆಲ್ಲ ಬೇಕಾಗತ್ತಲ್ಲ ಸರ್. ವೇದ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಮಾನ್ವಿ? ಮದುವೆಗೆ ಮುಂಚೆ ನನಗೂ ಇದೇ ಡೈಲಾಗೆ ಹೇಳ್ತಾ ಇದ್ವಿ. ಆಗ ಈ ಹುಡುಗಿ ಇನ್ನೂ ಹುಟ್ಟೇ ಇರ್ಲಿಲ್ವಲ್ಲ. ತಮಾಷೆಗಂತೆ ನಾನು ನಿಮ್ಮನ್ನೆಲ್ಲ ಇಲ್ಲಿ ಯಾಕೆ ಒಟ್ಟಾಗಿ ಸೇರಿಸಿದ್ದೀನಿ ಅಂದ್ರೆ, ಮುಂಬೈ ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಾಗ್ಲಿ ಅಂತ. ಆದ್ರೆ ಅಲ್ಲಿ ಎಷ್ಟು ಕಷ್ಟ ಇದೆಯೋ ಅಷ್ಟೇ ಲಾಭನೂ ಇದೆ. ಸುಮ್ನೆ ಕೇಳು. ನಾವು ಮರೀನಾ ಬೀಚ್ ಅಲ್ಲಿ ಒಂದು ಬಂಗ್ಲೆ ಕೊಂಡ್ಕೊಂಡ್ವಿ. ಅಲ್ಲಿ ಜಮೀನ್ ಲೆಕ್ಕಾಚಾರ ಸ್ಕ್ವೇರ್ ಫೀಟ್ ಅಲ್ಲ, ಸ್ಕ್ವೇರ್ ಅಂಚು ಇಷ್ಟೇ ಇದೆ ಮನೆ. ಆದ್ರೆ ಫಾಸ್ಟ್ ಲೊಕ್ಯಾಲಿಟಿ, ತುಂಬಾ ಚೆನ್ನಾಗಿದೆ. ಬೆಲೆ ಎಷ್ಟು ಕೇಳ್ತೀರಾ? 18 ಕೋಟಿ ರೂಪಾಯಿ. ಸರ್, ಇಷ್ಟು ಮನೆಗೆ 18 ಕೋಟಿ ರೂಪಾಯಿನಾ? ಎಸ್, ರೂಫ್ ಗಾರ್ಡನ್ ಎಲ್ಲ ಇರುತ್ತೆ. ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ ಬಾಂಬೆಲಿ ತುಂಬಾ ಕಾಸ್ಟ್ಲಿ. ಅದು ಅಲ್ಲದೆ ಈ ಸ್ಟಾಕ್ಸು ಶೇರ್ಸು ಕೊಳ್ಳೋವಾಗ ಈ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ಲ. ಇವರಂತೂ ಶೇರ್ ಮಾರ್ಕೆಟ್ ಹತ್ರನೇ ಸುತ್ತಾಡ್ತಾ ಇರ್ತಾರೆ. ಅಕ್ಕ, ನಂಗೆ ಬಾಶೀಟ್ ಬರತೈತಿ, ಹೋಗಿ ಒದ್ ಬಿಡುವಾಗ ಅನ್ಸತೈತಿ. ಯಾಕೋ ವೈಶಾಲಿ ವೇದ ಋಷಿಕ ನಮ್ಮ ಮಾಮ ಗುಂಡಣ್ಣವ್ರಿಗೆ ಶೇರ್ ಹೋಲ್ಡರ್ ಅಂತಿರ್ತಾನೆ, ಇವ ಶೇರ್ ಮಾರ್ಕೆಟ್ ಅನ್ನ ಹಾಕ್ತಾನೆ. ತುಂಬ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ, ಬಂದ್ರೆ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ, ಇಲ್ಲ ರಪ್ಪ ಅಂತ ಬಿದ್ದವು. ಶೇರ್ ಮಾರ್ಕೆಟ್ ವ್ಯವಹಾರನೇ ಹಾಗೆ. ಇನ್ನೊಂದ್ಸಲ ಹೇಳಿ ಒತ್ತ ಬಿಡ್ತಾನೆ. ಆದ್ರೆ ಇಲ್ಲಿ ಶೇರ್ಸ್ ಅಷ್ಟು ವ್ಯತ್ಯಾಸ ಆಗಲ್ಲ. ಮತ್ತೆ ಶೇರ್ ಅಂದ ನ್ಯೂ ಗ್ರ್ಯಾಂಡ್ ರೋಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಗ್ರ್ಯಾಂಡ್ ರೋಡ್ ಬ್ರಿಡ್ಜ್ ಇದೆ. ಅದ್ರ ಬಲಗಡೆಗೆ ಅಂದ್ರೆ ಪೂರ್ವ ದಿಕ್ಕಿನ ಕಡೆಗೆ, ಇನ್ಫ್ಯಾಕ್ಟ್ ಪೂರ್ವ ದಿಕ್ಕಿನ ಕಡೆಗೆ ಅಂದ್ರೆ ಅದು ಹೇಗ್ರಿ ಆಗತ್ತೆ? ಅದು ಪಶ್ಚಿಮ ಅಲ್ವಾ? ಪಶ್ಚಿಮ ಈ ಕೆಲ್ಸದಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ತಾನ್ರಿ. ಒತ್ತು ಓಡಿಸ್ರಿ ಅವನ್ನ. ನಾನಾ ಕೆಲ್ಸ ಮಾಡ್ಬೇಕಣ್ಣ. ಅಂದ್ರೆ ನಮಗ್ ನಾವೇ ಶಿಕ್ಷೆ ಮಾಡ್ಕೊಂಡು ಹೊರಗೆ ಹೋಗ್ತೀವಿ. ಗುಂಡಣ್ಣ, ಈ ಕುಳ್ಳನಿಗೆ ಇಷ್ಟು ಸಲಿಗೆ ಸರಿ ಅಲ್ಲ ರೀ. ಏ ಪಡುವಲಕಾಯ, ಕೈ ಕಟ್ಟಿ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಕತೆ ಹೇಳ್ತಾ ಇರೋದು ಯಾರಿಗೆ? ನಮ್ಗೂ ಅರ್ಥ ಆಗ್ತಿಲ್ಲ, ನಾವು ಕೇಳ್ತಾ ಇಲ್ವಾ? ಅಂತವ್ರೆ ಬಟ್ಟೆ ಒಗೆಯದೈತೆ, ಪಾತ್ರೆ ತೊಳೆಯದೈತೆ, ಹೋಗ್ಲಾ. ಅದೆಲ್ಲ ಆಮೇಲೆ, ಮೊದ್ಲು ಇವ್ರು ಹೇಳೋ ಕತೆ ಕೇಳೋ. ಕತೆ ಏನದ್ರಿ, ಆಡಿಲ್ಲ ಡಾನ್ಸ್ ಇಲ್ಲ. ಗ್ರ್ಯಾಂಡ್ ರೋಡ್ ರೈಲ್ವೆ ಸ್ಟೇಷನ್ ಹತ್ರ ಪೂರ್ವಕ್ಕೆ ನಿಂತ್ಕೊಂಡ್ರೆ ಅಲ್ಲಿ ಹ್ಯಾಂಗಿಂಗ್ ಗಾರ್ಡನ್ಸ್ ಕಾಣಿಸುತ್ತೆ, 1 ಕಿಲೋಮೀಟರ್ ಆಗ್ಬೋದು. ಏನ್ ಅದ್ಭುತ! ಅಲ್ಲೇ ವಾಟರ್ ರಿಸರ್ವಾಯರ್ಗಳು, ಅಲ್ಲೇ ಗಿಡಗಳು, ಲವ್ ಬರ್ಡ್ಸು, ಹುಡುಗ ಹುಡುಗಿರು ಮರದಿಂದ ಹೋಗೋದೇನು, ಬರೋದೇನು, ಕೂತ್ಕೊಳ್ಳೋದೇನು. ಅವ್ನು ಸುಮ್ನಿರ ಕೇಳ್ರಿ ಸ್ವಲ್ಪ. ಸುಮ್ನಿರ ಇದ ಮಾತ್ರಿ ಸುಮ್ಮನೆ. ಸುಬ್ಬ ಹೋಗ್ ಕೆಲ್ಸ ನೋಡು. ಈ ಶೇರ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇದೆಯಲ್ಲ, ನಾವು ಹ್ಯಾಂಗಿಂಗ್ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಆ ಶೇರ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿದಾಗ ರಿಲ್ಯಾಕ್ಸ್ ಆಗ್ಬೋದು. ಮತ್ತೆ ಶೇರ್ ಅನ್ನಕತ್ತಾರ ನೋಡ ಅವ್ರ ಮಾರ್ಕೆಟ್ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಸುಮ್ಮನಿರೋ. ಇನ್ಫ್ಯಾಕ್ಟ್ ಶೇರ್ ಮಾರ್ಕೆಟ್ ನವರು ಆಗಾಗ ಅಲ್ಲಿಗೆ ಬರ್ತಿರ್ತಾರೆ. ಇದೇನಿದು, ನಿಮ್ಮ ಯಜಮಾನರು ನಿಮ್ಮ ತಂಗಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸರ್? ಅದು ವೇದನ್ ಕೈ ಟಚ್ ಆಗ್ಬಿಟ್ರೆ ನನ್ನ ಗಂಟ್ಲಿಂದ ನಾನೇ ಬಂದ್ಬಿಡ್ತೇನೆ ಸರ್. ಇಬ್ರು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಹೌದು ಸರ್, ಮೈಂಡ್ ಎಸ್ ಆರ್ ನಾವು ಹೇಳಕ್ಕಿಂತ ಮುಂಚೆ ಕಾಲು ಕುಣಿಯಕ್ಕೆ ಶುರು ಮಾಡ್ಬಿಡ್ತೇನೆ. ಅಮೆರಿಕ ಟಿವಿ ಚಾನೆಲ್ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಇಂಥ ಅಪರೂಪದ ದೃಶ್ಯಗಳನ್ನ ಶೂಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾನೆ. ಎಲ್ಲಿ ತಿರುಗಿ ಕೈ ಜೋಡಿಸಿ. ನೀವೆಲ್ಲ ಇದ್ರೆ ಸರ್ ಬೇಡ, ಇಷ್ಟೊತ್ತು ನಾವು ಇರ್ಲಿಲ್ವಾ? ಪರವಾಗಿಲ್ಲ ಜೋಡ್ಸಮ್ಮ, ನೀನ್ ಮುಟ್ಸಮ್ಮ, ನಡೀರಿ ಶೂಟ್ ಮಾಡಿ. ಮಾಡ ಕರ್ಕೊಂಡ್ರಿ. ಈ ಡ್ರೆಸ್ ನ ನೀವು ಬಹಳ ಚಂದ ಕಾಣಕತ್ತೀರಿ. ಈ ಮಾತ ಎಷ್ಟು ಸಲ ಹೇಳ್ತೀಯೋ, ಏನಾರ ಮಾತಾಡ್ರಲ್ಲ, ಅವ್ರು ಬಂದ್ರೆ ಕಷ್ಟ ಆಗುತ್ತೆ, ಹೋಗು ಇಲ್ಲಿಂದ. ಏನವ್ರ ಆ ಅಂಕಲ್ ಬರೋಬರಲ್ರಿ, ನಿಮ್ಗೆ ಸುಮ್ ಸುಮ್ಮನೆ ಹೋಗ್ತಾನ, ಅವ್ನ ಮದುವೆ ಜೊತೆ ನೀವು ಅವ್ನ ಮಾತಾಡ್ಸಕ್ ಹೋಗ್ಬೇಡ್ರಿ. ಅತಿಥಿಗಳು ಕಣೋ ಇದ್ ಮಾಡ್ಬಿಡ್ತೀನಿ. ನಾ ಯಾರ ಬಳ್ಳೆ ಹೊಲೆ ಮೊಟ್ಟೆದ್ರ ಬಳೆ ಬಲಿನೆಲ್ಲ ಮುಂದಿನ ವಾರ ಇಟ್ಕೊ, ಈಗ ಬಾಯಿ ಮುಚ್ಕೊಂಡು ತೆಪ್ಪಗಿರು. ಸುಮ್ಮನಲ್ರಿ, ಇನ್ ಹೆಂಗಿರ್ಬೇಕೆ? ನನ್ ಜೊತೆ ಸಲಿಗೆಯಿಂದ ಇರ್ಬೇಡ, ನಿನ್ ಪಾಡಿ ಕೆಲಸ ಮಾಡ್ಕೊಂಡು ಇರು. ಗುಂಡನವ್ರು ಏನ್ ಹೇಳಾರ ಗೊತ್ತೇನ್ರಿ, ಅವ್ರು ಆದ್ಮೇಲೆ ನಂದು ನಿಂದು ನಿಶ್ಚಿತಾರ್ಥ ಅಂತೆ. ಅದಕ್ಕೆ ಸುಮ್ನೆ ಇರು ಅಂತ ಹೇಳಿದ್ದು. ಹಲೋ
ಪ್ರಿನ್ಸಸ್. ಇಲ್ಲಿ ಕೈ ಕೊಡಿ, ಶಾಸ್ತ್ರ ಹೇಳ್ತೀನಿ. ನನ್ನ ಕೈ ನೋಡ್ರಿ. ಏ, ನೀನು ಕೆಲಸ್ತವನು ಅಂದ್ರೆ ನಿನ್ ಹಣೆ ಬರಾನೆ ಇಷ್ಟು ಗುಡ್ಸು ಒರ್ಸು ಸಾರ್ಸು ತೋಡಿ. ಆದ್ರೆ ಇವಳ ಕೈ ಹಾಗಲ್ಲ, ತಿಂಗಳಿಗೆ 1 ಕೋಟಿ ದುಡಿಬಹುದು. ಹೌದು, ಆದ್ರೆ ಈ ಹೆಡ್ ಫೋನ್ ಅನ್ನು ಯಾವಾಗ್ಲೂ ಯಾಕೆ ದಬ್ಬಾಕೊಂಡಿರ್ತೀಯ? ನಾನು ರೇಡಿಯೋ ಜಾಕಿ ಆಗ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ರೇಡಿಯೋ ಜಾಕಿಗಿಂತ ಮಾಡೆಲ್ ನಲ್ಲಿ ದುಡ್ಡು ಜಾಸ್ತಿ. ಹೋಗಿ ರೋಜಾ ಗಿಡಕ್ಕೆ ನೀರ್ ಹಾಕು. ಹಾಗಾದ್ರೆ ಅದ್ರಲ್ಲಿ ಎಷ್ಟು ಎಲೆ ಇದೆ ಎಣಿಸ್ಕೊಳ್ಬ. ಹೌದಾ? ಹಾಗಾದ್ರೆ ನಾನು ಬೇಡ, ಹೊರಗಡೆ ಹೋಗ್ತೀನಿ. ಸುಬ್ಬು, ಏನ್ ಮಾಡ್ತಿದ್ಯಾ? ಎಷ್ಟು ಅದ್ಭುತವಾಗಿದೆ ನಿನ್ನ ಕೈ. ಇನ್ಫ್ಯಾಕ್ಟ್ ಪಾಮಿಸ್ಟ್ರಿನ ಎಲ್ಲಾ ದೇಶಗಳು ನಂಬುತ್ತವೆ. ನಿನ್ನ ಕೈಲಿರೋ ಲಕ್ಕಿ ಲೈನು ನೇರವಾಗಿ ಅಮೆರಿಕದ ಕಡೆನೆ ತೋರಿಸ್ತಾ ಇದೆ. ಇವತ್ತಲ್ಲ ನಾಳೆ ನೀನು ಅಮೆರಿಕಾದಲ್ಲಿ ಸೆಟ್ಲ್ ಆಗ್ತೀಯ, ಅದಕ್ಕೆ ನಿನಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ. ನನ್ಗೆ ಅಮೆರಿಕದಲ್ಲಿ ಕೆಲಸ ಸಿಗತ್ತಾ? ಸಿಗದೆ ಏನು, ನನ್ನ ಫ್ರೆಂಡ್ ಒಬ್ಬ ಡಿಸೋದಾ ಅಂತ ಅಲ್ಲಿದ್ದಾನೆ, ಅವನಿಗೆ ನೀನು ಪರಿಚಯ ಮಾಡಿಸ್ಕೊಡ್ತೀನಿ. ಅವನು ನಿನ್ನನ್ನ ಎಲ್ಲಾ ಚಾನೆಲ್ಗಳಲ್ಲೂ ತುಂಬಿಸ್ಕೊಡ್ತಾನೆ. ಅವರು ಯಾವ ಭಾಷೆ ಮಾತಾಡ್ತಾರೋ ಅದೇ ಭಾಷೆನ ನಾನು ಮಾತಾಡ್ತೀನಿ. ಚಿಕ್ಕ ವಯಸ್ಸಿಂದ ನಮ್ಮನೇಲೆ ಬೆಳೆದಿದ್ದು, ಅದಕ್ಕೆ ನನ್ನನ್ನ ಜಾಸ್ತಿ ಹಚ್ಕೊಂಡಿದ್ದಾನೆ. ಪುಟ್ಟ ಪಾಪ, ಆಚೆ ಹೋಗಿ ಆಟ ಆಡ್ಕೋ, ಆಮೇಲೆ ಚಾಕಿ ಕೊಡಿಸ್ತೀನಿ. ತುಂಬಾ ಚೆನ್ನಾಗಿ ಸೇವೆ ಮಾಡ್ತೀಯ, ನಿನ್ನಂತ ಕೆಲಸದವರು ಸಿಗೋದೇ ಕಷ್ಟ. ಅಮೆರಿಕದಲ್ಲಿ ನಿಮ್ಗೆ ತುಂಬಾ ಡಿಮ್ಯಾಂಡ್ ಇರ್ಬೋದು, ಆದ್ರೆ ಇದೆಲ್ಲ ನನ್ನ ತವ ಯಾಕೆ ಹೇಳ್ತೀವ್ರಾ? ಇನ್ಫ್ಯಾಕ್ಟ್ ನಮ್ಗೆ ಕೆಲಸದವ್ರು ಬೇಕಾಗಿದ್ದಾರೆ. ನನ್ನ ತಂಗಿ ತಂಗಿ ಗಂಡ ಅಮೆರಿಕದಲ್ಲಿದ್ದಾರೆ, ಕೈ ತುಂಬಾ ಸಂಬಳ, ಹೊಟ್ಟೆ ಬಟ್ಟೆ ಎಲ್ಲ ಅವರೇ ನೋಡ್ಕೋತಾರೆ. ಅಲ್ಲಿಗೆ ಹೋಗ್ತೀಯಾ? ಅದೆಲ್ಲ ಆಗಕ್ಕಿಲ್ಲ ಬಿಡಿ, ಬದುಕಿದ್ರೆ ಭಾರತ ದೇಶದಾಗೆ ಬದುಕಬೇಕು ಅಂತ ಶ್ರೀರಾಮಚಂದ್ರನೇ ಹೇಳವನೇ. ಬೇಷ್, ಒಳ್ಳೆ ವಿಷಯ ತಿಳ್ಕೊಂಡಿದ್ಯಾ? ಅದ್ರಾಗೂ ಕರ್ನಾಟಕದಾಗೆ ಬನವಾಸಿನಾಗೆ ಮರಿ ದುಂಬಿಯಾಗಿ ಹುಟ್ಟಿದ್ರು ಜೀವನ ಸಾರ್ಥಕ ಆಗ್ತೈತೆ ಅಂತ ಆದಿ ಕವಿ ಪಂಪನೇ ಹೇಳವನೇ. ಒಳ್ಳೆ ಸಾಹಿತ್ಯ ತಿಳ್ಕೊಂಡ್ಬಿಟ್ಟಿದ್ಯಾ? ಈ ಜಾಗ ಬಿಟ್ಟು ನಾನು ಎಲ್ಲೂ ಬರಕಿಲ್ಲ, ಇನ್ನಕ್ಕಿಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಟ್ಬಿಟ್ಟೇನು. ನಿಮ್ಮ ಕೆಲಸದವಳು ತುಂಬಾ ಇಂಟೆಲಿಜೆಂಟ್. ಥ್ಯಾಂಕ್ ಯು. ಅದ್ರ ನಾಲ್ಕಷ್ಟು ಕೊಬ್ಬಿದೆ, ಮೈ ತುಂಬಾ ಚಿಟ್ಟೆ. ಅಮೆರಿಕಾ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮುಖದ ಮೇಲೆ ಹೊಡೆದಾಗ ಮಾತಾಡ್ತಾಳೆ. ಏನೋ ಗಟ್ಟಿ ಮುಟ್ಟಿ ಆಗಿದ್ದಾಳೆ, ಬೇಕಾದ ಕೆಲಸ ಮಾಡಿಸ್ಬೋದು ಅಂತ ಹೇಳಿದೆ. ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡೋದಕ್ಕೆ ಹೇಳಿ. ವೇದನ್ನು ಅಮೆರಿಕಾ ಕರ್ಕೊಂಡು ಹೋಗೋಣ, ಪಾರುನು ಬರಲಿ, ಒಬ್ರಿಗೊಬ್ರು ಕಂಪನಿ ಆಗುತ್ತೆ. ವೇದಾಗೆ ರೇಡಿಯೋ ಜಾಕಿ ಕೆಲಸ ಅಲ್ಲೇ ಕೊಡಿಸ್ಬಿಡೋಣ. ಏ ಬ್ಯಾಡ್ರಿಪ್ಪ, ಇಂಗ್ಲಿಷ್ ರೇಡಿಯೋಕ್ಕೂ ಕನ್ನಡ ರೇಡಿಯೋಕ್ಕೂ ಒಂದಂಗೆ. ಇಲ್ಲ ಅಂದ್ರೆ ಏನ್ ಸನ್ನೆ ಮಾಡಿದ್ದು? ಅವ್ನಿಗೆ ಒಂದು ರುದ್ರಾಕ್ಷಿ ಸರ ಬೇಕು ಅಂದ, ಜಾತ್ರೆಯಿಂದ ತರ್ಸ್ಕೊಡ್ತೀನಿ ಅಂದೆ. ವೈಶಾಲಿ, ದಪ್ಪಾಳಿಕೆ ಜಾಸ್ತಿ ಆಯ್ತು, ನಾವ್ ಕೆಲ್ಸದವ್ರಿಗಿಂತ ಕೇಳೇನೆ, ಈ ವೈಭವ ಜಾಸ್ತಿ ದಿನ ನಡೆಯಲ್ಲ. ಅಂಕಲ್ ವೇಗರ್ ಕೈದೇನ ಗೆರಿ ಹೇಳಿದೇನ ಶಾಸ್ತ್ರ ಹೇಳದೇನೆ. ಅವ್ರು ಪಕ್ಕದ್ರು ಮಲ್ ಮಲಗಿದಾರೆ, ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಬಿಡ್ರಿ, ಮೊದ್ಲು ಮನೆಯಿಂದ ಹೊರಹಾಕ್ರಿ. ಇವತ್ತು ನಾಳೆ ಹೊಟ್ಟೋಗ್ತಾರೆ, ಯಾಕೋ ಇಷ್ಟೊಂದು ಜಗಳ ಮಾಡ್ತೀಯ? ಇನ್ನೊಂದ್ಸಲ ಅವ್ ನಿಮ್ ಕೈ ಹಿಡಿಬೇಕು, ಅವ್ನ ಕೈ ಇಲ್ಲ ಮಾಡ್ತಾನೆ. ಯಾಕೋ ನಿಮ್ಗೆ ಅಷ್ಟೊಂದು ಕೋಪ? ಮತ್ತೆ ನಿಮ್ಮನ್ನ ಮದುವೆ ಆಗ್ಬೇಕಾದ ನಾನೇ ಕೈ ಹಿಡಿಬೇಕಾದ ನಾನೇ. ನಾನು ನಿನ್ನ ಮದ್ವೆ ಆಗ್ತೀನಾ? ಅವ್ನ್ ಪಿಳಿ ಪಿಳಿ ಕಣ್ಣು ನೋಡು, ಅದ್ರಲ್ಲಿ ಪ್ರೀತಿ ಹರ್ಕೊಂಡ್ ಹರ್ಕೊಂಡ್ ಕೆಂಗೇರಿ ಮೋರಿವರೆಗೂ ಹೋಗ್ತಾ ಇದೆ. ಅವ್ರ ಹೋಗೋವರೆಗೂ ನಾನೇನು ಮಾತಾಡೋಲ್ಲಪ್ಪ. ಒಂದ್ ವಾರ ಇರ್ತಾರೆ ಅಂತ ಹೇಳಿದ್ರಿ, ನೋಡಿದ್ರೆ ಪರ್ಮನೆಂಟ್ ಆಗಿ ಟೆಂಟ್ ಹಾಕೊಂಡ್ ಕಾಣಿಸ್ತಾ ಇದೆ. ನಮ್ಗಿಂತ ಬಟ್ಟೆ ಕೊಡ್ಸ್ಬಿಟ್ಟು ನೀವು ಒಳ್ಳೆ ಬಟ್ಟೆ ಹಾಕೊಂಡಿದ್ರ, ಯಾಕೆ ಕೆಲ್ಸವ್ರು ಒಳ್ಳೆ ಬಟ್ಟೆ ಹಾಕೊಳ್ಳಲ್ವಾ? ಇರ್ಲಿ ಪಾರು, ಸ್ವಲ್ಪ ಸಮಾಧಾನ ಮಾಡ್ಕೊಳ. ನನ್ನ ಅಮೆರಿಕಾ ಕರೀತಾರೆ, ನನ್ನ ಪತಿ ಪರಮೇಶ್ವರ್ ಅನ್ಬಿಟ್ಟು ಹೋಗ್ಬಿಡ್ಲಾ. ನಿನ್ನ ವೇದಾರನು ಕರ್ಕೊಂಡು ಹೋಗೋಣ, ಅವೇನ್ರ ವೇದಾರ ಕರ್ಕೊಂಡು ಹೋಗುತ್ತೆ, ಏರೋಪ್ಲೇನ್ ಬಾಂಬ್ ಇಟ್ಬಿಡ್ತಾನೆ, ಗಾಳಿನ ಪಂಚರ್ ಮಾಡ್ಬಿಡ್ತಾನೆ. ಏನಾಯ್ತು, ಯಾಕೆ ಹೇಗ್ ಮಾತಾಡ್ತಿದ್ದಾನೆ ಸರ್? ಅದು ಮೌನ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಐಸಿ, ಎಲ್ಲಿ ಇನ್ನೊಂದ್ಸತಿ ಮಾಡು ನೋಡೋಣ. ನಮ್ಮ ಹುಡುಗಿ ಮೇಲೆ ಯಾರ ಕಣ್ಣು ಹಾಕಿದ್ರೆ ನಾ ಸುಮ್ಮನೆಗಳ ತಲೆನ ತೆಗೆದಾಕ್ಬಿಡ್ತಾನೆ. ಹುಬ್ಬಳ್ಳಿ ಹುಳಿ ಮೊಟ್ಟಿದ್ರ ಬಲೆ. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಇಷ್ಟು ಅರ್ಥ ಆಗಲಿಲ್ಲ ನೋಡು. ಹುಚ್ಚ, ಹಬ್ಬದಡುಗೆನೆ ಮಾಡಿಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಎರಡು ತರ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಅಪರೂಪಕ್ಕೆ ಬಂದಿರುವಾಗ ಇಷ್ಟ ಮಾಡದೆ ಇದ್ರೆ ಹೇಗೆ? ಅಮೆರಿಕಾಗೆ ಯಾವಾಗ ಹೋಗ್ಬೇಕು ಅಂತಿದ್ದೀರಾ? ಈ ವೇದನ್ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಗೋಯ್ತು. ಕಣ್ಣ ಕೆತ್ತಿ ಬಿಡ್ತಾನೆ.
ಸರಿ. ವೇದ ನಮ್ ಜೊತೆ ಅಮೆರಿಕಕ್ಕೆ ಬಂದ್ಬಿಟ್ರೆ ಅವಳಿಗೆ ಅಲ್ಲೊಂದು ಕೆಲಸ ಸಿಗುತ್ತೆ, ನಮ್ಮ ಮನೇಲಿ ಇರಬಹುದು. ಏನಂತ? ಅದು ಮೊಮ್ಮೆ ಸರಿಯಾಗಿ ನಿಲ್ತಾರಲ್ಲ ಅದಕ್ಕೆ ಅದನ್ನ ಹೆದರಿಸ್ತಾ ಇದ್ದಾನೆ. ಫನ್ನಿ ಫೆಲೋ. ರೀ ಅಮೆರಿಕಕ್ಕೆ ಹೋಗ್ತಾ ಇದೀವಲ್ಲ, ಆಂಟಿಕ್ ಪೀಸ್ ತಗೊಂಡು ಹೋಗ್ಬಿಡೋಣ ರೀ. ಅದು ನೋಡಿದಾಗೆಲ್ಲ ಇಂಡಿಯಾ ನೆನಪಾಗ್ತಾ ಇರುತ್ತೆ. ಜೊತೆ ನಿಮ್ ಗಂಡನೇ ಕರ್ಕೊಂಡು ಹೋಗ್ತಾ ಇದೀರಾ ಮತ್ತೆ ಆಂಟಿಕ್ ಪೀಸ್? ಏನಮ್ಮ ನನ್ನನ್ನ ಆಂಟಿಕ್ ಪೀಸ್ ಮಾಡ್ಬಿಟ್ಟೆ? ತಮಾಷೆಗಂತೆ. ಹೌದೇ? ಪಡವಲಕ ಪಕ್ಕದ ಮನೆಯಲ್ಲಿ ಆಂಟಿಕ್ ಪೀಸ್ ಮಾಡ್ತಾರಲ್ಲ, 20-30 ಸಾವಿರ ಖರ್ಚಾದ್ರು ಪರವಾಗಿಲ್ಲ ಕಣ, ಒಂದು ಆಂಟಿಕ್ ಪೀಸ್ ತಗೊಂಬ, ನನ್ನ ಪರವಾಗಿ ಇವರಿಬ್ರು ಗಿಫ್ಟು ಅಂತ ಕೊಟ್ಟು ಕಳಿಸ್ತೀನಿ. ಗಿಫ್ಟ್? ನೀವು ಬರೋದೇ ಅಪ್ರೂಪ, ಕೊಟ್ಟು ಕಳಿಸ್ತಾ ಇರ್ತೀನಿ. ಅದ್ಭುತವಾಗಿದೆ, ಇಂಥ ಆಂಟಿಕ್ ಪೀಸ್ನ ನಾನು ನೋಡೇ ಇರಲಿಲ್ಲ. ಯಾವ ಕಡೆಯಿಂದ ನೋಡಿದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ? ಶಿಲ್ಪಿ ತುಂಬಾ ಅದ್ಭುತವಾಗಿ ಇದನ್ನ ಕೆತ್ತಿದ್ದಾರೆ. ನನ್ಗೆ ಅನ್ಸುತ್ತೆ ಪ್ರಪಂಚದಲ್ಲೇ ತುಂಬಾ ಅದ್ಭುತವಾದ ಆಂಟಿಕ್ ಪೀಸ್ ಇದು ಅಂತ. ಈ ಆಂಟಿಕ್ ಪೀಸ್ನ ನಾನು ಏನಾದರೂ ಅಮೆರಿಕಾಗೆ ತಗೊಂಡು ಹೋಗ್ಬಿಟ್ರೆ ಜನರಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗಿ ಟಿವಿನಲ್ಲಿ ಇಂಟರ್ವ್ಯೂ ತಗೊಂಡ್ಬಿಡ್ತಾರೆ. ನಿಮ್ಮ ಇಂಟರ್ವ್ಯೂ ಟಿ ಆರ್ ಪಿ ಸಿಗುತ್ತಾ? ಏಯ್ ಟಿವಿನಲ್ಲಿ ನನ್ನ ಇಂಟರ್ವ್ಯೂ ಬಂದ್ರೆ ನನ್ನ ಟಿ ಆರ್ ಪಿ ಜಾಸ್ತಿ ಆಗಲ್ವೇನ್ರಿ? ಪಾರ್ವತಿ ಎಷ್ಟಾಯ್ತು ಇದಕ್ಕೆ? ಕೊಡೋದ್ರಿ ಸರ್ 30,000. 30,000? ಏ ಕೊಡವಲಕ ಇದನ್ನ ನೀಟಾಗಿ ಏರ್ಪೋರ್ಟ್ ತಗೊಂಡೋಗಿ ಇವನ್ನ ಫ್ಲೈಟ್ ಹಚ್ಚಿ ಆ ಫ್ಲೈಟ್ ಸೀಟ್ ಕೆಳಗಡೆ ಇದನ್ನ ಇಟ್ಟು ಬರ. ಜೋಪಾನ 30,000. ಏರ್ಪೋರ್ಟ್ ಸರಿ ಇರ್ತಾರಲ್ವಾ? ಏನ್ ಹೇಳ್ತಾ ಇದೀಯಮ್ಮ ನೀನು? ಮೇಡಮ್ ಅವರು ಪಡುವಲಕಾಯಿ ಅವ್ರನ್ನ ಏರ್ಪೋರ್ಟ್ ಬಿಟ್ಟು ಬರೋ ಅಷ್ಟೊತ್ತಲ್ಲಿ ಅವ್ರು ಬಾಂಬೆ ಸೇರಿರ್ತಾರೆ. ಭಾವ ನನಗೆ ಈಗ ಸಮಾಧಾನ ಆಯ್ತು, ಆ ಅಂಕಲ್ ನನ್ನ ನೋಡೋ ದೃಷ್ಟಿನೇ ಸರಿ ಇರ್ಲಿಲ್ಲ. ನನ್ನ ಪರಮ ಮಿತ್ರ ಇಲ್ಲ ಅಂದ್ರೂ ಅವ್ನ ಜಾಗನ ನೀವು ಅದ್ದೂರಿಯಾಗಿ ತುಂಬಿಸ್ರಿ. ಸುಬ್ಬಾ ಥ್ಯಾಂಕ್ ಯು ವೆರಿ ಮಚ್ ಕಣು, ನಮ್ಮ ಭಾವನ ಮಾನ ಮರ್ಯಾದೆನ ಉಳಿಸ್ಬಿಟ್ಟೆ. ಕಳೆದಾಯ್ತು. ಏನ್ ಹೇಳ್ತಾ ಇದ್ರ ಮೇಡಮ್? ನೋಡಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾಕೋ ಸುಬ್ಬ ಏನಾಯ್ತು? ಹಾಗಾದ್ರೆ ಕಲ್ಲಿಂದಲ್ಲ ಮಣ್ಣಿಂದು. ಮತ್ತೆ ಗುಂಡಣ್ಣ ಹೇಳಿದ್ರು ಕಲ್ಲಿನ ವಿಗ್ರಹ 30,000 ರೂಪಾಯಿ ಕೊಟ್ಟುಕೊಂಡಿದ್ದೀನಿ ಅಂತ. ಅವ್ರ ಮಹಾರಾಜರಿಗೆ ಹೇಳಿದ್ರೆ ನೀವು ಗೂಡು ತರ ಕೇಳಿಸ್ಕೊಂಡ್ರಿ. ಅವ್ನ ಯಾಕೆ ಹೇಗೆ ಮಾಡ್ಬೇಕಿತ್ತು ನಿಮ್ಮನ್ನಿಬ್ಬರನ್ನ ಓಡಿಸಾಗ?